ಇವತ್ತು ಸಜ್ಜೆ ಶಾವಿಗೆ ಅಂದರೆ ಪರ್ಲ್ ಮಿಲ್ಲೆಟ್ ವರ್ಮಿಸಲಿ ಇದು ಉಪ್ಪಿಟ್ಟು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಥರ ಸಿಗತ್ತೆ ನೋಡಿ, ಈ ಥರ ಪರ್ಲ್ ಮಿಲ್ಲೆಟ್ ಅಂತ ಸಿಗತ್ತೆ ವರ್ಮಿಸಲಿ. ಇದನ್ನ ಫಸ್ಟು ನೀರಲ್ಲಿ ಹಾಕೋಬೇಕು, ಒಂದು ನಿಮಿಷ ನೆನೆಸ್ಬೇಕು ಅಷ್ಟೇ. ಇದನ್ನ ಇವಾಗ ಒಂದು ನಿಮಿಷ ಆಗಿದೆ, ಇದನ್ನ ಸೋಸ್ಕೋಬೇಕು. ಈ ಥರ ತೂತ್ ಬಾಣಲಿ ಇರುತ್ತಲ್ಲ, ಈ ಥರ ಬಾಣಲಿಯಲ್ಲಿ ಸೋರ್ ಹಾಕೋಬೇಕು ಇದನ್ನ. ಇದು ಈ ಥರ ಸೋರ್ ಹಾಕೊಂಡ್ಮೇಲೆ ಇದನ್ನ ಅಬೆಯಲ್ಲಿ ಒಂದು 8 ನಿಮಿಷ ಅಬೆಯಲ್ಲಿ ಬೇಯಿಸ್ಕೋಬೇಕು. ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೋಬೇಕು ಇದನ್ನ. 8 ರಿಂದ 9 ನಿಮಿಷ ಸಾಕು. ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ಹೊರಗಡೆ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರೊಳಗೆ. ಇವಾಗ ಸ್ವಲ್ಪ ಇದು ಬಿಸಿ ಹಾಕಬೇಕು. ಇವಾಗ ನೀರೆಲ್ಲ ಬಿಸಿ ಆಗಿದೆ, ಬಿಸಿ ಆದಮೇಲೆ ನಾವು ಶಾವಿಗೆನ ಇಕ್ಕೋಬೇಕು ಇದರೊಳಗೆ. ನಾನು ತೂತು ಬಾಣಲಿ ತೊಗೊಂಡಿದ್ದೀನಲ್ಲ ಈ ಥರ ಜಾಲ್ರಿದು, ಇದರೊಳಗೆ ಸೋಸ್ ಹಾಕ್ಕೊಂಡಿದ್ದೆ, ಇದನ್ನೇ ಇಟ್ಕೊತಾ ಇದ್ದೀನಿ. ಒಂದು 8-9 ನಿಮಿಷ ಅಬೆಲೆ ಬೇಯಿಸ್ಕೋಬೇಕು. ನೋಡಿ ಇವಾಗ ಇದು ರೆಡಿಯಾಗಿದೆ, ಎಷ್ಟು ಬಿಡಿಯಾಗಿ ಬಂದಿದೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋಬೇಕು. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕೋಬೇಕು. ಒಂದು 3-4 ಟೇಬಲ್ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಸಾಸಿವೆ ಒಂದು 1/2 ಟೀಸ್ಪೂನ್ ಹಾಕೋಬೇಕು. ಸಾಸಿವೆ ಸಿಡ್ದಾದ್ಮೇಲೆ ಒಂದು 1/2 ಟೀಸ್ಪೂನ್ ಕಡಲೆಬೇಳೆ ಹಾಕೋಬೇಕು. ಒಂದು 1/2 ಟೀಸ್ಪೂನ್ ಉದ್ದಿನಬೇಳೆ ಹಾಕೋಬೇಕು. ಸ್ವಲ್ಪ ಕರಿಬೇವು ಹಾಕೋಬೇಕು. ಒಂದು 3-4 ಹಸಿಮೆಣಸಿನ್ಕಾಯಿ ಚಾಪ್ ಮಾಡ್ಕೊಂಡಿದ್ದೀನಿ ಹಾಕೋಬೇಕು. ಲೋ ಫ್ಲೇಮ್ ಮಾಡ್ಕೋಬೇಕು. ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿರೋದನ್ನ ಹಾಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ. ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಚೆನ್ನಾಗಿ. ಇವು ಶಾವಿಗೆ ಬೇಯಿಸ್ಕೊಂಡಿದ್ವಲ್ಲ ಇದನ್ನ ಹಾಕೋಬೇಕು. ಲೋ ಫ್ಲೇಮ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಉಪ್ಪು ಹಾಕೋಬೇಕು ಇವಾಗ ಇದಕ್ಕೆ. ಒಂದು 1/2 ಟೀಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ, ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ. ಇದು ಇಬ್ಬರು ತಿನ್ಬೋದು ನಾಷ್ಟಕ್ಕೆ. ಒಂದು 1/2 ನಿಂಬೆಹಣ್ಣು ಹಿಂಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಒಂದು 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿದಿರೋದು ಹಾಕೋಬೇಕು. ಸಿರಿಧಾನ್ಯ ಮಿಲೆಟ್ ಶಾವಿಗೆ ರೆಡಿಯಾಗಿದೆ. ಇದು ಡಯೆಟ್ ಮಾಡೋರೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಪರ್ ಮಿಲೆಟ್ ಶಾವಿಗೆ ರೆಡಿಯಾಗಿದೆ. ಈಸಿಯಾಗಿ ಮಾಡ್ಕೋಬೋದು, 10 ನಿಮಿಷದಲ್ಲಿ ಆಗೋಯ್ತು ತಿಂಡಿ. ನೀವು ಈ ಥರ ಟ್ರೈ ಮಾಡಿ, ಮನೇಲಿ ಆರಾಮಾಗಿ ಸಿಗತ್ತೆ ಶಾವಿಗೆ, ಅನಿಲ್ ಶಾವಿಗೆ. ಒಂದು 2 ತಿನ್ಬೋದು, ಇದು ಹೊಟ್ಟೆ ತುಂಬುತ್ತೆ ಬೆಳಗ್ಗೆ ಟೈಮು. ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.